ಚಿಕ್ಕೋಡಿ ಬಂಜಾರ ಸಮಾಜದ ಅಭಿವೃದ್ಧಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅನೇಕ ಯೋಜನೆಗಳಿತ್ತು. ಸಮಾಜ ಬಾಂಧವರು ಸದುಪಯೋಗಪಡಿಸಿಕೊಳ್ಬೇಕು ಎಂದು ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹೇಳಿದರು. ಇಲ್ಲಿನ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ತಾಲೂಕು ಬಂಜಾರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬಂಜಾರ ಸಮುದಾಯ ಸಂತ ಸೇವಾಲಾಲ ಜೀವನ ಚರಿತ್ರೆ ಕುರಿತು ಅಧ್ಯಯನ ನಡೆಸಿ ಅವರ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆದರ್ಶ ಜೀವನ ನಡೆಸಬೇಕು ಎಂದರು. ತಿಕೋಟ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ ದಾನು ರಾಮದಾಸ ನಾಯಕ ಮಾತನಾಡಿ, ಸಂತ ಸೇವಾಲಾಲ್ ಅವರು ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ. ಮಹಾನ್ ಸಂತರ ಆದರ್ಶ ಇಂದಿನ ಯುವ ಪೀಳಿಗೆಗೆ ತಿಳಿಸುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ಉಪನ್ಯಾಸಕ ಎಂಜಿ ನಾಯಕ ಮಾತನಾಡಿ, ಕರ್ನಾಟಕದಲ್ಲೇ ಜನಿಸಿ ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ಸಂಚರಿಸಿ ತಮ್ಮ ಅನುಯಾಯಿಗಳಿಗೆ ಬದುಕಿನ ಮಾರ್ಗ ತಿಳಿಸಿಕೊಟ್ಟ ಸಂತ ಸೇವಾಲಾಲರು ಬಂಜಾರ ಕುಲದ ದಾರಿದೀಪವಾಗಿದ್ದಾರೆ. ಸೇವಾಲಾಲರ ಚಿಂತನೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಎಂದರು. ವೇದಿಕೆ ಮೇಲೆ ಎನ್ ಪಿ ಲಮಾಣಿ, ಡಿ ಆರ್ ನಾಯಕ, ಸುನೀತಾ ನಾಯಕ, ಕವಿತಾ ನಾಯಕ, ಲಕ್ಷ್ಮೀರಾಜ್ ಲಮಾಣಿ, ಜಯಶ್ರೀ ಅಶೋಕ್ ರಾಠೋಡ, ಗಿರೀಶ್ ರಾಠೋಡ್, ಶ್ರೀನಿವಾಸ್ ನಾಯಕ್, ಮಾನಸಿಂಗ ರಾಠೋಡ, ಅಶೋಕ್ ಭವಾರಿ, ಪ್ರಕಾಶ್ ರಾಠೋಡ, ಪುಂಡಲೀಕ ರಾಠೋಡ ಮುಂತಾದವರಿದ್ರು. ಸಂಘದ ಅಧ್ಯಕ್ಷ ಶ್ರೀಮತಿ ಜಿಎಂ ನಾಯಕ ಸಂಘದ ವರದಿ ವಾಚಿಸಿದ್ರು. ಎಂಜಿ ನಾಯಕ ಸ್ವಾಗತಿಸಿದ್ರು. ರಾಜು ಲಮಾಣಿ ನಿರೂಪಿಸಿದ್ರು. ಶಿವ ರಾಠೋಡ ವಂದಿಸಿದ್ರು. ಏನು ವರ್ಷ ಕಸ ದೇತಾನೆ, ಏನು ಅರ್ಪಣೆ ಕರ್ಗೆ ಕೇತಾನೆ ವಿನಂತಿ ಕೊಡ್ತೀನಿ.